ಕಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ರೆಸಿಪಿ ಯಾವುದು ಅಂತಂದರೆ ಕೆಂಪು ಅಳಸಂದೆ ಕಾಳು ಸಿಗುತ್ತಲ್ಲ ಅದರದ್ದು ಮಸಾಲೆ ವಡೆ ಯಾವಾಗಲೂ ಕಡಲೆಬೇಳೆ ವಡೆ ಅದು ಉದ್ದಿನ ವಡೆ ಎಲ್ಲ ತಿಂದು ಬೇಜಾರಾದಾಗ ಈ ವಡೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮಸಾಲೆ ಹಾಕಿ ಮಾಡಿದಾಗ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಮತ್ತು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರೀಲೇಬೇಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣವಾ ಕೆಂಪು ಅಲಸಂದೆ ಬೀಜ ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ವೆಯ್ಟ್ ಪ್ರಕಾರ ಆಗುತ್ತೆ ಅದಕ್ಕೆ ಚೆನ್ನಾಗಿ ನೀರು ಹಾಕಿಬಿಟ್ಟು ತೊಳೆದು ಒಂದೆರಡು ಸರ್ತಿ ಸಾಧಾರಣ ಆರಿಂದ ಎಂಟು ಗಂಟೆ ನೆನೆಸ್ಬೋದು ಇದು ನಮಗೆ ನಿದ್ದೆ ಬರದೇ ಇರುವ ಹಾಗೆ ಮಾಡಿ ಇದ್ದರೆ ಆ ಡಿಸಾರ್ಡರ್ನ ಕೂಡ ತೆಗೀತದೆ ಇದು ಮತ್ತು ಡಯಾಬಿಟೀಸ್ನ ಮ್ಯಾನೇಜ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿರುವ ಕಲ್ಮಶಗಳನ್ನು ತೆಗೀತದೆ ಇದು ಹಾರ್ಟ್ ಫ್ರೆಂಡ್ಲಿ ಈಗ ಅದರದ್ದು ನೀರೆಲ್ಲ ತೆಗೆದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಒಂದು ಬೌಲಷ್ಟು ಅದು ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಎರಡು ಚುಟಕಿ ಇದು ಸ್ಕಿನ್ ಫ್ರೆಂಡ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಕೂಡ ಇಂಪ್ರೂವ್ ಮಾಡ್ತದೆ ಹಾಗೆ ನಮಗೆ ಸ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಬೇಕು ಕಟ್ ಮಾಡೋದು ಬೆಳ್ಳುಳ್ಳಿ ಆರರಿಂದ ಎಂಟು ಒಂದು ಟೀ ಸ್ಪೂನು ಕಾಳು ಮತ್ತು ಶುಂಠಿ ಒಂದು ಇಂಚ್ ಜಿಂಜರು ಶುಂಠಿ ಒಂದು ಇಂಚು ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಟೂ ಬೈ ತ್ರೀ ಕಪ್ಪು ಹಿಂಗು ಪೌಡ್ರು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು ನೀವು ಬೇಕಾದಷ್ಟು ಹಾಕೋಬೋದು ಸಣ್ಣ ಕಟ್ ಮಾಡಿಬಿಟ್ಟು ಫ್ರೆಶ್ ಆಗಿರೋದು ಹಾಕ್ಕೊಡಿ ಈಗ ನೆನೆಸಿರುವಂತಹ ಕೆಂಪು ಅಳಸಂದೆ ಬೀಜನ ಅರ್ಧದಷ್ಟು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಡಿ ಎರಡು ಬ್ಯಾಚಲ್ಲಿ ರುಬ್ಬಬೇಕಾಗುತ್ತೆ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ನಾಲ್ಕು ದುಂಡು ಮಾಡಿ ಹಾಕಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ನೋಡಿ ಐದಿದೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಇದೆ ಅದು ಹಾಗೆ ಬೆಳ್ಳುಳ್ಳಿ ಆರರಿಂದ ಎಂಟು ಹೆಸರು ಹಾಕಿದ್ದೀನಿ ಜೀರಿಗೆ ಒನ್ ಟೀ ಸ್ಪೂನು ಇಷ್ಟೆಲ್ಲ ಹಾಕ್ಬಿಟ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಉಪ್ಪು ಇದ್ದಿದ್ದರಿಂದ ನಮಗೆ ರುಬ್ಬಕ್ಕೆ ಶುರು ಆಗುತ್ತಲ್ವ ಸುಲಭ ಆಗತ್ತಲ್ವ ಯಾಕಂದರೆ ಮತ್ತೆ ಅರಿಶಿನ ಪುಡಿ ಎರಡು ಚುಟ್ಕಿ ಇಷ್ಟೆಲ್ಲ ಹಾಕ್ಬಿಟ್ಟು ನೀರು ಹಾಕದೆ ಮೀಡಿಯಮ್ ಫೈನಾಗಿ ರುಬ್ಕೊಡಿ ಅಂದರೆ ನೋಡಿ ಇವಾಗ ಕೆಳಗೆ ಮಿ ರುಬ್ಬಿರೋದು ಹಾಕಿದ್ದೀನಿ ಒಂದು ಬ್ಯಾಚು ಇದು ಎರಡನೇ ಬ್ಯಾಚ್ ನೋಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ನಿಮ್ಗೆ ನಿಮಗೆ ಅಲ್ಲಿ ನೋಡಿ ಬೀಜ ಬೀಜ ಹಾಕಿ ಕಾಣಂತೆ ಹಾಗೆ ಬೀಜ ಬೀಜ ಇದ್ದರೆ ಒಡೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈಗ ಅದು ಎರಡೂ ಬ್ಯಾಚಲ್ಲಿ ಹಾಕಿರೋ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ತರಿತರಿಯಾಗಿ ರುಬ್ಬಿದರೆ ನಿಮಗೆ ಬೀಜ ಬೀಜ ಅದು ಫ್ರೈ ಆದಮೇಲೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಕ್ರಂಚಿ ಫ್ಲೇವರ್ ಬರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಟೂ ಥರ್ಡ್ ಕಪ್ಪು ಅಥವಾ ಮುಕ್ಕಾಲು ಕಪ್ಪು ಹಾಗೆ ನೀರುಳ್ಳಿ ಟೂ ತರ್ಡ್ ಕಪ್ಪು ಹಿಂಗು ಪೌಡ್ರು ಎರಡರಿಂದ ಮೂರು ಚಿಟಕಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿದ್ರೆ ಅಜ್ಮೈನ್ ಇರುತ್ತಲ್ಲ ಅಜ್ಮೈನು ಅದು ಹಾಕೋಬೋದು ಒಂದು 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 ಕಾಲು ಅಥವಾ ಒಂದು ಥರ್ಡ್ ಟೀ ಸ್ಪೂನ್ ಅಜ್ವೈನ್ ಹಾಕೋಬೋದು ಹಿಂಗಿನ ಬದಲಾಗಿ ನಾನು ಹಿಂಗೆ ಹಾಕಿದ್ದೀನಿ ಅದಕ್ಕೆ ಅದು ಹಾಕಲಿಲ್ಲ ಈಗ ನೋಡಿ ಅದು ಹಿಟ್ಟು ಇದೇ ವಡೆ ಮಿಕ್ಸು ನೋಡಿ ಹೀಗೆ ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಮಾಡಿ ಅದನ್ನು ಪ್ಲೇಟ್ನಲ್ಲಿ ಇಡಿ ನಮಗೆ ಒಂದು ಆರರಿಂದ ಎಂಟು ಹೀಗೆ ಮಾಡಿ ಇಟ್ಟರೆ ಕರೀಲಿಕ್ಕೆ ಸುಲಭ ಆಗುತ್ತಲ್ವಾ ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ ಎಷ್ಟು ಹಿಡಿಸತ್ತೋ ಎಣ್ಣೆನಲ್ಲಿ ಅಷ್ಟು ಹಾಕಿ ತುಂಬ ಹಾಕಿ ಅದನ್ನು ಜಾಸ್ತಿ ಹಾಕಿ ಓವರ್ ಕ್ಲೋಡ್ ಮಾಡಬೇಡಿ ಆವಾಗ ನಮಗೆ ಆ ಕಡೆ ಈ ಕಡೆ ಅದನ್ನು ಅಲ್ಗಾಡಿಸ್ಲಿಕ್ಕೆ ಆಗೋದಿಲ್ಲ ಇವಾಗ ಮುಟ್ಬೇಡಿ ಅದು ತನ್ನಿಂದ ತಾನೇ ಮೇಲೆ ಬಂದಮೇಲೆ ನೋಡಿ ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನೋಡಿ ಅದು ಕಲರ್ ಒಂಚೂರು ಚೇಂಜ್ ಆಯಿತು ಒಂದು ಕಡೆ ಈಗ ಅದನ್ನು ಹೊರಳಾಡಿಸಿ ಈ ಕಡೆ ಆ ಕಡೆ ಹೊರಳಾಡಿಸಿ ಆವಾಗ ಎರಡೂ ಕಡೆಯೂ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿದಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿಬಿಟ್ಟು ಕ್ರಿಸ್ಪಿ ಆಗುತ್ತೆ ಅಂದರೆ ಗರಿಗರಿಯೇ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಕಾಂಬಿನೇಷನ್ನಲ್ಲಿ ಇಲ್ಲಿ ಮೆಡಿಟರೇನಿಯನ್ ಅಂದರೆ ಮೆಡಿಟರೇನಿಯನ್ ಅವರು ಮಾಡುವಂತಹ ಅಥವಾ ಲೆಬನೀಸ್ ಎರಡೂ ಇಬ್ಬರು ಮಾಡ್ತಾರೆ ಎರಡೂ ಫಲಾಫಲ್ ಅಂತ ಸಿಗುತ್ತೆ ಅದು ಕಾಬುಲಿ ಕಡಲೆ ಹಾಕ್ಬಿಟ್ಟು ಮಾಡೋದು ಇದೇ ಥರ ಬಟ್ ಒಂದೆರಡು ಇಂಗ್ರೀಡಿಯೆಂಟ್ಸ್ ಚೇಂಜ್ ಇದೆ ತುಂಬ ಚೆನ್ನಾಗಾಗುತ್ತೆ ಈಗ ಇದು ನೋಡಿ ಹುರಿದಿದೆ ಇದನ್ನು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಈ ಅಳತೆನಲ್ಲಿ ಸಾಧಾರಣ ನಿಮಗೆ ಇಪ್ಪತ್ತೆರಡು ಒಡೆ ಆಗುತ್ತೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಹೊರಗಡೆಯಿಂದ ಕ್ರಿಸ್ಪಿ ಒಂದು ಸ್ವಲ್ಪವೂ ಎಣ್ಣೆ ಕುಡಿಯೋದೇ ಇಲ್ಲ ಯಾಕಂದರೆ ನೀವು ಗಟ್ಟಿಯಾಗಿ ರುಬ್ಬಿದ್ದೀರಾ ಅಲ್ವಾ ಸಿಪ್ಪೆ ಬೇರೆ ಇದೆ ನೋಡಿ ಅದರಲ್ಲಿ ಆದ್ದರಿಂದ ತುಂಬಾ ತುಂಬಾ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗುತ್ತೆ ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಅಲ್ಲಿ ಬೀಜ ನೋಡಿ ಈ ಥರ ಬೀಜಗಳಿದ್ದರೆ ತಿನ್ನಬೇಕಾದ್ರೆ ಒಂಥರ ಕ್ರಂಚಿ ಫ್ಲೇವರು ಕರುಮ್ ಕುರುಮ್ ಅಂತ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ನೋಡಿ ಜಸ್ಟ್ ತುಂಬ ಬಿಸಿ ಇದೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾನು ಇದನ್ನು ನೋಡಿ ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೂಪರ್ ಆಗುತ್ತೆ ಇದು ಹೇಳೋಕ್ಕೆ ಸಾಧ್ಯ ಇಲ್ಲ ಹಾಗೆ ನೋಡಿ ಇದು ಲಾಸ್ ವೇಗಾಸಿಗೆ ಹೋದಾಗ ಬಲೈಜೋ ಹೋಟೆಲ್ನಲ್ಲಿ ನಾನು ಕೆಲವು ಹಿಂದಿನ ಎರಡು ರೆಸಿಪಿನಲ್ಲಿ ಫೌಂಟೇನ್ಸ್ ಹಾಕಿದ್ದೆ ಇವಾಗ ಇದರಲ್ಲಿ ಅಲ್ಲಿ ಮೂರು ತಿಂಗ್ಳಿಗೊಂದು ಈ ಥರ ಸೀಸನ್ ಚೇಂಜ್ ಆದಾಗ ಹೂವಿಂದು ಆವಾಗ ಸೀಸನಿಗೆ ಸಿಗುವಂಥದ್ದು ತಂದು ಅಲ್ಲಿ ಇಟ್ಬಿಟ್ಟು ಡೈಲಿ ನೀರು ಹಾಕೋದು ಎಲ್ಲ ಮಾಡ್ತಾರೆ ಎಷ್ಟು ಕೂಡ ಚೆನ್ನಾಗಿದೆ ಅಂದರೆ ಓ ಏನಪ್ಪ ಇನ್ನೂ ಒಂದು ಸತಿ ಹೋಗೋಣ ನೋಡೋಣ ನೋಡೋಣ ಅನ್ಸತ್ತೆ ಅಷ್ಟು ಚೆನ್ನಾಗಿದೆ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ